ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯವನ್ನು ಕೋರ್ತಾ, ಮೊದಲನೇ ಸಿನಿಮಾ ಐ ಸಿರಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಮಾರಪ್ಪ ಶ್ರೀನಿವಾಸ್ ಅವರು ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ರಾಜ್ ಮುರಳಿಯವರು, ನಿಜವಾಗಲೂ ಬಹಳ ಖುಷಿಯಾಗ್ತಾ ಇದೆ. ಕಾಶಿನಾಥ್ ಅವರ ಪುತ್ರರಾದ ಅಭಿಮನ್ಯುವರು ಈ ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿ ಈಗ ಬಂದಿದ್ದು ಸೂಕ್ತ ಅನಿಸುತ್ತೆ. ಯಾಕೆಂದರೆ ಇಷ್ಟು ದಿವಸ ನಾವು ಹೀರೋಗಳ ಮುಖಗಳನ್ನ ಭಾಳ ರಫಾಗಿ ನೋಡ್ತಾ ಇದ್ದೀವಿ, ಪೋಸ್ಟರ್ಗಳು ನೋಡಿ ಎಲ್ಲರ ಮುಖ ಸೀರಿಯಸ್ ಆಗಿರ್ತದೆ. ಈಗ ಆ ನಗು ಮುಖ ಅನ್ನೋದು ಮಾಯ ಆಗ್ತಾ ಇತ್ತು. ಇಂಥ ಒಂದು ಸಮಯದಲ್ಲಿ ನಮ್ಮ ನಿರ್ಮಾಪಕರು ಮಾರಪ್ಪನವರು ಹಾಗೂ ರಾಜ್ ಮುರಳಿಯವರು ಕಾಶಿನಾಥ್ ಸರ್ ಅವರ ಒಂದು ಆ ಒಂದು ಟ್ರೆಂಡ್, ನಮ್ಮ ಕಾಶಿನಾಥ್ ಅವರ ಪುತ್ರನ್ನ ನಾಯಕ ನಟರಾಗಿ ಅಭಿನಯಿಸ್ತಾ ಇರೋದು ಭಾಳ ಖುಷಿಯಾಯಿತು. ನಿಜವಾಗಲೂ ನಮಗೆ ಹಾಸ್ಯ ಬೇಕು ಇವತ್ತಿನ ದಿವಸ. ಈ ನವರಸಗಳನ್ನು ಕೂಡ ನಿರ್ದೇಶಕರು ಮಾಡಿರ್ತಾರೆ. ಇದರಲ್ಲಿ ನಾಯಕ ನಟಿಯಾಗಿ ನಾಗಮಣಿನ ಕರಿಮಣಿನ ಸ್ಪಂದನ ಆಗಲಿ ನಾಗಮಣಿ ನಾಗಸ್ರೀಯರಾಗಿದ್ರಲ್ಲ ಅದಕ್ಕೆ. ಮತ್ತೆ ಎರಡನೇ ನಾಯಕಿ ಒಬ್ಬರು ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ. ಮತ್ತು ಕ್ಯಾಮ್ರಾಮ್ಯಾನ್ ಅವರು ಬಹಳ ವರ್ಷಗಳ ಹಿಂದೆ ಅವರು ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಕೊರಿಯೋಗ್ರಾಫರ್ ಅವರು ಈಗ ನಾನು ಫಸ್ಟ್ ಒಂದು ನನಗೇನು ಕುಣಿಸ್ತೀರಾ ಕಾಶಿನಾಥ್ ಅವ್ರ ಜೊತೆಯಲ್ಲಿ ಮೀಸೆ ಬಂದ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅಮ್ಮ ನಾ ಸೇಲಾದೆ ಅಮೆರಿಕಾ ಪಾಲಾದೆ ಎಷ್ಟು ಚೆನ್ನಾಗಿತ್ತು ನೋಡಿ ಕುಣಿಸಿದ್ರು ಗಣೇಶ್ ಮಾಸ್ಟರ್ ಫಸ್ಟ್ ಅದು ಅವ್ರದ್ದು ಫಸ್ಟ್ ಪಿಕ್ಚರು, ತಮ್ಮದು ಎಷ್ಟನೇ ಪಿಕ್ಚರು? 50 ಕಮ್ಮಿ, ಓ 50 ಆಗಿದೆ ಆಗಲಿ. 50ನೇ ಸೆಂಚುರಿ, ಅರ್ಧ ಸೆಂಚುರಿ ನಮ್ಮ ಅದೃಷ್ಟ ಒಳ್ಳೆಯದು. ಎಲ್ಲರಿಗೂ ಶುಭವಾಗಲಿ. ನನ್ನ ಪಾತ್ರ ಏನು ಅಂತ ನಿರ್ದೇಶಕರು ಇನ್ನೂ ಹೇಳಿಲ್ಲ. ಪಾತ್ರ ನೋಡಿ, ಇತ್ತೀಚೆಗೆ ನಾನು ಹಾಸ್ಯ ಪಾತ್ರಕ್ಕಿಂತ ಹೆಚ್ಚಿಗೆ ತಂದೆ ಪಾತ್ರ ಮತ್ತು ಹಿರಿಯರ ಒಂದು ಪಾತ್ರವನ್ನು ಆ ಥರ ಪಾತ್ರಗಳನ್ನೇ ಹೆಚ್ಚಾಗಿ ಮಾಡ್ತಾ ಬಂದಿದ್ದೀನಿ. ಈಗ ಭಾಳ ವರ್ಷಗಳ ನಂತರ ಮತ್ತೆ ಕಾಮಿಡಿ ಜೊತೆಗೆ ಇನ್ನೇನು ಇರ್ತದೆ ನೋಡೋಣ. ನನ್ನ ಪಾತ್ರ ಪ್ರೊಡಕ್ಷನ್ಗೆ ಶುಭವಾಗಲಿ. ಆಮೇಲೆ ಅನ್ನದಾತರು ನಿರ್ಮಾಪಕರು ಮಾರಪ್ಪ ಶ್ರೀನಿವಾಸ್ ಅವರು ಅನ್ನದಾತರು. ಇವತ್ತು ಮಾಧ್ಯಮ ಬಂಧುಗಳು ಕೂಡ ಅನ್ನದಾತರೆ. ಯಾಕೆಂದರೆ ನೀವು ಚೆನ್ನಾಗಿ ಬರೆದ್ರೆ ಖಂಡಿತ ನಾವು ಇನ್ನೂ ನಮ್ಮ ನಿರ್ಮಾಪಕರು 100-600 ಸಿನಿಮಾಗಳನ್ನ ಮಾಡುವಂಥ ಒಂದು ಭಾಗ್ಯ ಸಿಗುತ್ತೆ. ಶುಭವಾಗಲಿ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್.